ಲಾಸ್ಟ್ ಕ್ಲಾಸಲ್ಲಿ ನೀವು ಡಿಟರ್ಮಿನೆಂಟ್ ಬಗ್ಗೆ ಕಲ್ತಿದ್ದೀರಿ. ಆ ಡಿಟರ್ಮಿನೆಂಟ್ ಚಾಪ್ಟ್ರಲ್ಲಿ ನೀವು ಡಿಟರ್ಮಿನೆಂಟ್ ಡೆಫಿನೇಷನ್ನು, ಟೈಪ್ಸ್ ಆಫ್ ಡಿಟರ್ಮಿನೆಂಟ್ಸ್, ಹೌ ಟು ಇವ್ಯಾಲ್ಯುಯೇಟ್ ಡಿಟರ್ಮಿನೆಂಟ್ ಅಂದರೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಯಾವ ಥರ ಫೈಂಡ್ ಔಟ್ ಮಾಡೋದು ಅಂತ ಅದ್ರ ಬಗ್ಗೆ ಕಲ್ತ್ರಿ. ಇವತ್ತಿನ ದಿನ ಈ ಕ್ಲಾಸಲ್ಲಿ ನೀವು ಡಿಟರ್ಮಿನೆಂಟ್ನ ಯೂಸ್ ಮಾಡಿಕೊಂಡು ಯಾವ ಥರ ಈಕ್ವೇಷನ್ಸ್ನ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಈಕ್ವೇಷನ್ಸ್ ಯಾವ ಥರ ಸಾಲ್ವ್ ಮಾಡೋದು, ನೀವು ಆಲ್ರೆಡಿ ಈಕ್ವೇಷನ್ಸ್ ಅಂದ್ರೇನು, ಅದನ್ನು ಯಾವ ಥರ ಸಾಲ್ವ್ ಮಾಡೋದು, ಅವನ್ನ ನೀವು ಹೈಸ್ಕೂಲಲ್ಲಿ ಕಲ್ತಿದ್ದೀರಿ, ಅದೇ ಒಂದು ಬೇರೆ ಮೆಥಡು. ಇಲ್ಲಿ ನಾವು ಆ ಮೆಥಡ್ ಯೂಸ್ ಮಾಡೋದಿಲ್ಲ. ಸೊ ಈಕ್ವೇಷನ್ಸ್ ಇಲ್ಲಿ ನಾವು ಬೇರೆ ಮೆಥಡ್ನ ಯೂಸ್ ಮಾಡ್ತಾ ಇದ್ದೀವಿ. ಆ ಮೆಥಡು ಡಿಟರ್ಮಿನೆಂಟ್ ಮೆಥಡ್ ಅಥವಾ ಕ್ರಾಮರ್ಸ್ ರೂಲ್ ಅಂತ ಕರಿತೀವಿ. ಸೊ ಈ ಕ್ರಾಮರ್ಸ್ ರೂಲ್ ಅಥವಾ ಡಿಟರ್ಮಿನೆಂಟ್ ಮೆಥಡ್ನ ಯೂಸ್ ಮಾಡಿಕೊಂಡು ಲೀನಿಯರ್ ಈಕ್ವೇಷನ್ಸ್ನ ಸಾಲ್ವ್ ಮಾಡ್ತೀವಿ. ಸೊ ಬೈ ಯೂಸಿಂಗ್ ಡಿಟರ್ಮಿನೆಂಟ್ ಮೆಥಡ್, ಇಫ್ ಯು ಸಾಲ್ವ್ ಲೀನಿಯರ್ ಈಕ್ವೇಷನ್, ದಟ್ ರೂಲ್ ಈಸ್ ಕಾಲ್ಡ್ ಕ್ರಾಮರ್ಸ್ ರೂಲ್. ಏನು ಲೀನಿಯರ್ ಈಕ್ವೇಷನ್ ಅಂದರೆ, ಎನಿ ಈಕ್ವೇಷನ್ ಆಫ್ ದ ಫಾರಮ್ ಎ ಎಕ್ಸ್ ಪ್ಲಸ್ ಬಿ ವೈ ಈಸ್ ಈಕ್ವಲ್ ಟು ಡಿ ಈಸ್ ಕಾಲ್ಡ್ ಲೀನಿಯರ್ ಈಕ್ವೇಷನ್. ಎ ಎಕ್ಸ್ ಪ್ಲಸ್ ಬಿ ವೈ ಈಸ್ ಈಕ್ವಲ್ ಟು ಡಿ, ಇದನ್ನು ಲೀನಿಯರ್ ಈಕ್ವೇಷನ್ ಇನ್ ಟೂ ವೇರಿಯಬಲ್ಸ್ ಅಂತ ಕರಿತೀವಿ. ಯಾಕೆ ಟೂ ವೇರಿಯಬಲ್ಸು, ಎಕ್ಸ್ ಮತ್ತು ವೈಯನ್ನು ಎರಡು ವೇರಿಯಬಲ್ಲು ಈ ಈಕ್ವೇಷನ್ನಲ್ಲಿದ್ದಾವೆ. ಈ ಎಕ್ಸ್ ಮತ್ತು ವೈಗೆ ವೇರಿಯಬಲ್ಸ್ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ಎರಡೇ ವೇರಿಯಬಲ್ ಇರೋದು, ಎಕ್ಸ್ ಮತ್ತು ವೈ. ಹಾಗಾಗಿ ಈ ಈಕ್ವೇಷನ್ನ ಲೀನಿಯರ್ ಈಕ್ವೇಷನ್ ಇನ್ ಟೂ ವೇರಿಯಬಲ್ಸ್ ಅಂತ ಕರಿತೀವಿ. ಲೀನಿಯರ್ ಈಕ್ವೇಷನ್ ಮೀನ್ಸ್ ಲೀನಿಯರ್. ದ ವರ್ಡ್ ಲೀನಿಯರ್ ಅಂತ ಯಾಕೆ ಕೂಡ ಕರಿತಿದ್ದೀವಿ, ಬಿಕಾಸ್ ದ ಪವರ್ ಆಫ್ ಎಕ್ಸ್ ಈಸ್ ಒನ್ ಆ್ಯಂಡ್ ದ ಪವರ್ ಆಫ್ ವೈ ಈಸ್ ಒನ್. ಎಕ್ಸ್ ವೇರಿಯಬಲ್ಲು ವೈ ವೇರಿಯಬಲ್ಲು ಇವೆರಡರದ್ದು ಪವರ್ ಸೇಮ್ ಇದೆ, ಈಕ್ವಲ್ ಟು ಒನ್ ಒಂದಿದೆ ಪವರ್ ಅಥವಾ ಡಿಗ್ರಿ. ಎಕ್ಸಿಂದ ಪವರು ಒನ್ನು, ವೈಯಿಂದ ಪವರು ಒನ್ನು. ಹಾಗಾಗಿ ಈ ಈಕ್ವೇಷನ್ನ ಲೀನಿಯರ್ ಈಕ್ವೇಷನ್ ಅಂತ ಕರಿತೀವಿ. ಈ ಲೀನಿಯರ್ ಈಕ್ವೇಷನ್ನಲ್ಲಿ ಎಕ್ಸ್ ಜೊತೆಗಿರೋ ನಂಬರ್ ಎ, ಇಟ್ ಈಸ್ ಕಾಲ್ಡ್ ಆಸ್ ಕೋಎಫಿಷಿಯಂಟ್ ಆಫ್ ಎಕ್ಸ್. ಅದೇ ಥರ ವೈ ಜೊತೆಗಿರೋ ನಂಬರ್ ಬಿ ಈಸ್ ಕಾಲ್ಡ್ ಕೋಎಫಿಷಿಯಂಟ್ ಆಫ್ ವೈ, ವೆರ್ ಆಸ್ ಡಿ ಈಸ್ ಕಾನ್ಸ್ಟೆಂಟ್. ಓಕೆ, ಹೆಸರಷ್ಟೇನೆಯ. ಎಕ್ಸ್ ಜೊತೆಗಿರೋ ನಂಬರ್ ಯಾವ ನಂಬರ್ ಆದರೂ ಆಗಿರ್ಬೋದು, ಅದನ್ನು ಕೋಎಫಿಷಿಯಂಟ್ ಆಫ್ ಎಕ್ಸ್ ಅಂತ ಕರೀರಿ. ಅದೇ ಥರ ವೈ ಜೊತೆಗಿರೋ ನಂಬರ್ ಅದನ್ನು ಕೋಎಫಿಷಿಯಂಟ್ ಆಫ್ ವೈ ಅಂತ ಕರೀರಿ. ಈ ರೈಟ್ ಸೈಡಲ್ಲಿ ಡಿ ಇದೆ, ಇದರ ಜೊತೆಗೆ ಯಾವುದೇ ವೇರಿಯಬಲ್ ಇಲ್ಲ, ಹಾಗಾಗಿ ಇದು ಜಸ್ಟ್ ಎ ಕಾನ್ಸ್ಟೆಂಟ್, ಅದೊಂದು ಕಾನ್ಸ್ಟೆಂಟ್ ಅಷ್ಟೇ. ಈ ಥರದ ಈಕ್ವೇಷನ್ಸ್ನ ನಾವಿಲ್ಲಿ ಸಾಲ್ವ್ ಮಾಡ್ತಾ ಇದ್ದೀವಿ. ಆ ಸಾಲ್ವ್ ಮಾಡಲಿಕ್ಕೆ ಡಿಟರ್ಮಿನೆಂಟ್ ಕಾನ್ಸೆಪ್ಟನ್ನ ಯೂಸ್ ಮಾಡ್ತಾ ಇದ್ದೀವಿ. ಹಾಗಾಗಿ ಆ ರೂಲಿಗೆ ಕ್ರಾಮರ್ಸ್ ರೂಲ್ ಅಂತ ಕರೀತಾರೆ. ಈ ಕ್ರಾಮರ್ಸ್ ರೂಲ್ ಯೂಸ್ ಮಾಡಿಕೊಂಡು ಎರಡು ಟೈಪ್ ಈಕ್ವೇಷನ್ಸ್ನ ನಾವು ಸಾಲ್ವ್ ಮಾಡ್ತೀವಿ. ಯಾವುದ್ಯಾವುದು ಅಂದರೆ, ಲೀನಿಯರ್ ಈಕ್ವೇಷನ್ಸ್ ಇನ್ ಟೂ ಅನ್ನೋನ್ಸ್. ಲೀನಿಯರ್ ಈಕ್ವೇಷನ್ಸ್ ಹ್ಯಾವಿಂಗ್ ಟೂ ವೇರಿಯಬಲ್ಸ್ ಎಕ್ಸ್ ಆ್ಯಂಡ್ ವೈ. ಲೀನಿಯರ್ ಈಕ್ವೇಷನ್ಸ್ ಹ್ಯಾವಿಂಗ್ ಟೂ ವೇರಿಯಬಲ್ಸ್ ಎಕ್ಸ್ ಆ್ಯಂಡ್ ವೈ. ಸೊ ಇಲ್ಲಿ ನಿಮಗೆ ಲೀನಿಯರ್ ಈಕ್ವೇಷನ್ ಅಂದರೆ ಏನು ಅಂತ ಗೊತ್ತಾಯಿತು. ಈಗ ನಮ್ಮ ಏಮ್ ಏನು, ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಂಡ್ ವೈ. ಇಲ್ಲಿ ಎಷ್ಟು ಈ ಲೀನಿಯರ್ ಈಕ್ವೇಷನ್ ಏನು ನನ್ನ ಮೇಲೆ ಬರೆದಿದ್ದೀನಲ್ಲ, ಈ ಲೀನಿಯರ್ ಈಕ್ವೇಷನ್ನಲ್ಲಿ ಎಷ್ಟು ವೇರಿಯಬಲ್ಸ್ ಇದ್ದಾವೆ, ಎರಡಿದ್ದಾವೆ. ಯಾವ್ಯಾವು, ಎಕ್ಸ್ ಮತ್ತು ವೈ. ಇವೆರಡರದ್ದು ನಾವು ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಹಾಗಾಗಿ ವಿ ರಿಕ್ವೈರ್ ಟೂ ಈಕ್ವೇಷನ್ಸ್, ಟೂ ಸೈಮಲ್ಟೇನ್ ಟೂ ಲೀನಿಯರ್ ಈಕ್ವೇಷನ್ಸ್. ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಈಸ್ ಈಕ್ವಲ್ ಟು ಡಿ ಒನ್, ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಈಸ್ ಈಕ್ವಲ್ ಟು ಡಿ ಟು. ಎರಡು ಈಕ್ವೇಷನ್ಸ್ ಬೇಕೇ ಬೇಕು ಎಕ್ಸ್ ಮತ್ತು ವೈ ವ್ಯಾಲ್ಯೂ ತೆಗಿಲಿಕ್ಕೆ. ನಾನು ಈ ಒಂದೇ ಈಕ್ವೇಷನ್ ಕೊಟ್ಟರೆ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಕ್ಕೆ ಆಗಲ್ಲ. ನಿಮಗೆ ಎರಡು ವೇರಿಯಬಲ್ ಇದ್ದಾವೆ ಅಂದರೆ ಎರಡು ಈಕ್ವೇಷನ್ ಕೊಟ್ಟಿರಬೇಕು ಅವುಗಳ ವ್ಯಾಲ್ಯೂ ಫೈಂಡ್ ಔಟ್ ಮಾಡಲಿಕ್ಕೆ. ಸೊ ಈ ಈಕ್ವೇಷನ್ಗಳಿಗೆ ಸೈಮಲ್ಟೇನಿಯಸ್ ಲೀನಿಯರ್ ಈಕ್ವೇಷನ್ಸ್ ಅಂತ ಕರಿತೀವಿ. ಈಗ ನೋಡಿ, ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಈಸ್ ಈಕ್ವಲ್ ಟು ಡಿ ಒನ್. ಇದರಲ್ಲಿ ಎ ಒನ್ ನಂಬರ್ ಅದು, ಆ ಎ ಒನ್ ನಂಬರ್ ಇಟ್ ಈಸ್ ಕಾಲ್ಡ್ ಆಸ್ ಕೋಎಫಿಷಿಯಂಟ್ ಆಫ್ ಎಕ್ಸ್. ಅದೇ ಥರ ನಂಬರ್ ಬಿ ಒನ್ ಈಸ್ ಕಾಲ್ಡ್ ಕೋಎಫಿಷಿಯಂಟ್ ಆಫ್ ವೈ, ವೆರ್ ಆ್ಯಸ್ ಡಿ ಒನ್ ಈಸ್ ಕಾಲ್ಡ್ ಕಾನ್ಸ್ಟೆಂಟ್.
ಅದೇ ಥರ ಎರಡನೇ ಇಕ್ವೇಷನ್ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಈಸ್ ಈಕ್ವಲ್ ಟು ಡಿ ಟೂನಲ್ಲಿ ನಂಬರ್ ಎ ಟು ಈಸ್ ಕಾಲ್ಡ್ ಕೋಎಫಿಷಿಯಂಟ್ ಆಫ್ ಎಕ್ಸ್, ನಂಬರ್ ಬಿ ಟು ಈಸ್ ಕಾಲ್ಡ್ ಕೋಎಫಿಷಿಯಂಟ್ ಆಫ್ ವೈ, ಆ್ಯಂಡ್ ದಿ ನಂಬರ್ ಡಿ ಟು ಈಸ್ ಕಾಲ್ಡ್ ಆಸ್ ಕಾನ್ಸ್ಟೆಂಟ್. ಈಗ ಇವೆರಡು ಈಕ್ವೇಷನ್ಸ್ನ ಯೂಸ್ ಮಾಡಿಕೊಂಡು ಯಾವ ಥರ ನಾವು ಎಕ್ಸ್ ಮತ್ತು ವೈನ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನು ನಾನು ಇಲ್ಲಿ ಹೇಳ್ತೀನಿ. ಆದರೆ ನಾವು ಬೇರೆ ಯಾವ ಮೆಥಡ್ ಯೂಸ್ ಮಾಡಲ್ಲ, ಕ್ರಾಮರ್ಸ್ ರೂಲ್ ಅಥವಾ ಡಿಟರ್ಮಿನೆಂಟ್ ಮೆಥಡ್ನ ಯೂಸ್ ಮಾಡ್ತಾ ಇದ್ವಿ. ಈಗ ನೋಡಿರಿ, ಈ ಎರಡೂ ಈಕ್ವೇಷನ್ಸ್ನ ಯೂಸ್ ಮಾಡಿಕೊಂಡು ರೈಟ್ ಡೌನ್ ಡಿಟರ್ಮಿನೆಂಟ್ಸ್ನ ಬರಿಬೇಕು. ಯಾವ ಥರ ಬರಿಬೇಕು ಅನ್ನೋದನ್ನು ತೋರಿಸ್ತೀನಿ. ಈ ಎರಡು ಈಕ್ವೇಷನ್ಸ್ನ ಯೂಸ್ ಮಾಡಿಕೊಂಡು ನಾನು ಮೂರು ಡಿಟರ್ಮಿನೆಂಟ್ಸ್ ಬರಿತೀನಿ. ಅದರಲ್ಲಿ ಫಸ್ಟ್ ಡಿಟರ್ಮಿನೆಂಟ್ ಡೆಲ್ಟಾ. ಈ ಡೆಲ್ಟಾ ಡಿಟರ್ಮಿನೆಂಟ್ ಬರೆಯಕರೆ ಫಸ್ಟ್ ಈಕ್ವೇಷನ್ ತಗೊಳ್ರಿ. ಫಸ್ಟ್ ಈಕ್ವೇಷನ್ನಲ್ಲಿ ಕೋಎಫಿಷಿಯೆಂಟ್ಸ್ ಯಾವ್ಯಾವು, ಎ ಒನ್ ಮತ್ತು ವಿ ಒನ್, ಅದನ್ನು ಫಸ್ಟ್ ರೋ ಅಂತ ಬರೀರಿ. ಅದೇ ಥರ ಎರಡನೇ ಈಕ್ವೇಷನ್ ತಗೊಳ್ರಿ. ಎರಡನೇ ಈಕ್ವೇಷನ್ನಲ್ಲಿ ಬರೋ ಕೋಎಫಿಷಿಯೆಂಟ್ಸ್ ಯಾವುವು, ಎ ಟು ಬಿ ಟು, ಅದನ್ನು ಎರಡನೇ ರೋ ಅಂತ ಬರೀರಿ. ದಿಸ್ ಈಸ್ ದ ಡಿಟರ್ಮಿನೆಂಟ್ ಡೆಲ್ಟಾ. ಹೇಗೆ ಬರೀಬೇಕು? ಫಸ್ಟ್ ಈಕ್ವೇಷನ್ನಲ್ಲಿ ಬರೋ ಕೋಎಫಿಷಿಯೆಂಟ್ಸ್ ಫಸ್ಟ್ ರೋ, ಸೆಕೆಂಡ್ ಈಕ್ವೇಷನ್ಸಲ್ಲಿ ಬರೋ ಕೋಎಫಿಷಿಯೆಂಟ್ಸ್ ಸೆಕೆಂಡ್ ರೋ. ಸೊ ಈ ಡಿಟರ್ಮಿನೆಂಟ್ ಡೆಲ್ಟಾ ವ್ಯಾಲ್ಯೂನ ನೀವು ಫೈಂಡ್ ಔಟ್ ಮಾಡಿರಿ. ನೆಕ್ಸ್ಟ್ ಫೈಂಡ್ ದಿ ಡಿಟರ್ಮಿನೆಂಟ್ ಡೆಲ್ಟಾ ಒನ್. ಈಗ ಡೆಲ್ಟಾ ಬರೆದ್ರೆ ನೆಕ್ಸ್ಟ್ ಎರಡನೇ ಡಿಟರ್ಮಿನೆಂಟ್ ಯಾವ ಥರ ಬರೀಬೇಕು ಅದನ್ನು ತೋರಿಸ್ತೀನಿ. ಆ ಡಿಟರ್ಮಿನೆಂಟ್ಗೆ ಡೆಲ್ಟಾ ಒನ್ ಅಂತ ಸಿಂಬಲ್ ಕೊಡ್ರಿ. ಫಸ್ಟ್ ಕಾಲಮ್ ಡಿಟರ್ಮಿನೆಂಟಲ್ಲಿರೋ ಡೆಲ್ಟಾ, ಡಿಟರ್ಮಿನೆಂಟ್ ಡೆಲ್ಟಾದಲ್ಲಿರೋ ಫಸ್ಟ್ ಕಾಲಮ್ ಎ ಒನ್ ಎ ಟು ಅದನ್ನು ರಿಮೂವ್ ಮಾಡಿ ಆ ಜಾಗದಲ್ಲಿ ಕಾನ್ಸ್ಟೆಂಟ್ಸ್ ಬರೀರಿ. ಯಾವ್ಯಾವ ಕಾನ್ಸ್ಟೆಂಟ್ಸು? ಡಿ ಒನ್ ಡಿ ಟು. ಸೊ ಡಿ ಒನ್ ಕೆಳಗಡೆಗೆ ಡಿ ಟು ಬರೀರಿ. ಫಸ್ಟ್ ಕಾಲಮ್ ಇನ್ ಡಿಟರ್ಮಿನೆಂಟ್ ಡೆಲ್ಟಾ ರಿಮೂವ್ ಮಾಡಿ ಆ ಪ್ಲೇಸಿಗೆ ಕಾನ್ಸ್ಟೆಂಟ್ಸ್ ಡಿ ಒನ್ ಡಿ ಟು ಬರೀರಿ. ವೆರಾಸ್ ಸೆಕೆಂಡ್ ಕಾಲಮ್ ಇನ್ ದ ಡಿಟರ್ಮಿನೆಂಟ್ ಡೆಲ್ಟಾ ಏನಿದೆ, ಬಿ ಒನ್ ಬಿ ಟು, ರೈಟ್ ಆ್ಯಸ್ ಇಟ್ ಈಸ್. ಇದು ಡಿಟರ್ಮಿನೆಂಟ್ ಡೆಲ್ಟಾ ಒನ್. ಡೆಲ್ಟಾ ಒನ್ ಬೈ ಯೂಸಿಂಗ್ ಡೆಲ್ಟಾ ವಿ ಹ್ಯಾವ್ ಟು ರೈಟ್. ಡೆಲ್ಟಾ ಯೂಸ್ ಮಾಡಿಕೊಂಡು ಡೆಲ್ಟಾ ಒನ್ ಬರೀಬೇಕು. ಯಾವ ಥರ ಬರೀಬೇಕು? ಫಸ್ಟ್ ಕಾಲಮ್ನ ತೆಗೆದು ಕಾನ್ಸ್ಟೆಂಟ್ಸ್ ಬರೀರಿ, ಸೆಕೆಂಡ್ ಕಾಲಮ್ ಆ್ಯಸ್ ಇಟ್ ಈಸ್ ಬರೀರಿ. ಇದ್ರ ವ್ಯಾಲ್ಯೂನು ನೀವು ಫೈಂಡ್ ಔಟ್ ಮಾಡಿರಿ. ಅದೇ ಥರ ಇನ್ನೊಂದು ಡಿಟರ್ಮಿನೆಂಟ್, ಮೂರನೇ ಡಿಟರ್ಮಿನೆಂಟ್ ಡೆಲ್ಟಾ ಟು ಬರೀಬೇಕು. ಫಸ್ಟ್ ಡಿಟರ್ಮಿನೆಂಟ್ ಡೆಲ್ಟಾ, ಸೆಕೆಂಡ್ ಡಿಟರ್ಮಿನೆಂಟ್ ಡೆಲ್ಟಾ ಒನ್, ಥರ್ಡ್ ಒನ್ ಡೆಲ್ಟಾ ಟು. ಈ ಡೆಲ್ಟಾ ಟು ಡಿಟರ್ಮಿನೆಂಟ್ನು ಡೆಲ್ಟಾ ಡಿಟರ್ಮಿನೆಂಟ್ ಯೂಸ್ ಮಾಡಿಕೊಂಡೇ ಬರೀಬೇಕು. ಯಾವ ಥರ ಅಂತ ಹೇಳ್ತೀನಿ ನೋಡಿರಿ. ಈ ಡಿಟರ್ಮಿನೆಂಟ್ ಡೆಲ್ಟಾದಲ್ಲಿ ಬರೋ ಫಸ್ಟ್ ಕಾಲಮ್ ಎ ಒನ್ ಎ ಟು ಆ್ಯಸ್ ಇಟ್ ಈಸ್ ಬರೀರಿ. ನೆಕ್ಸ್ಟ್ ಎರಡನೇ ಕಾಲಮ್ ಬಿ ಒನ್ ಬಿ ಟು ಅದನ್ನು ರಿಮೂವ್ ಮಾಡಿ, ರಿಮೂವ್ ಮಾಡಿ ಆ ಜಾಗದಲ್ಲಿ ಕಾನ್ಸ್ಟೆಂಟ್ಸ್ ಡಿ ಒನ್ ಡಿ ಟು ಬರೀರಿ. ಸೊ ಡೆಲ್ಟಾ ಡಿಟರ್ಮಿನೆಂಟ್ ಯೂಸ್ ಮಾಡಿಕೊಂಡು ಡೆಲ್ಟಾ ಟು ಬರೀಬೇಕು. ಯಾವ ಥರ ಅಂದರೆ ಡೆಲ್ಟಾದಲ್ಲಿ ಬರೋ ಫಸ್ಟ್ ಕಾಲಮ್ ಆ್ಯಸ್ ಇಟ್ ಈಸ್ ಬರೆದು ಸೆಕೆಂಡ್ ಕಾಲಮ್ ರಿಮೂವ್ ಮಾಡಿ ಆ ಜಾಗದಲ್ಲಿ ಕಾನ್ಸ್ಟೆಂಟ್ಸ್ ಡಿ ಒನ್ ಡಿ ಟು ಬರೀರಿ. ಈ ಡಿಟರ್ಮಿನೆಂಟಿಂದ ವ್ಯಾಲ್ಯೂನು ಫೈಂಡ್ ಔಟ್ ಮಾಡಿರಿ. ದೆನ್ ಎಕ್ಸ್ ವ್ಯಾಲ್ಯೂ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ ಯೂಸಿಂಗ್ ದ ಫಾರ್ಮುಲಾ ಎಕ್ಸ್ ಇಸ್ ಈಕ್ವಲ್ ಟು ಡೆಲ್ಟಾ ಒನ್ ಬೈ ಡೆಲ್ಟಾ ಆ್ಯಂಡ್ ವೈ ಈಸ್ ಈಕ್ವಲ್ ಟು ಡೆಲ್ಟಾ ಟು ಬೈ ಡೆಲ್ಟಾ. ದೀಸ್ ಆರ್ ದಿ ಟೂ ಫಾರ್ಮುಲಾಸ್ ಟು ಫೈಂಡ್ ಎಕ್ಸ್ ಆ್ಯಂಡ್ ವೈ. ಎಕ್ಸ್ ಈಸ್ ಈಕ್ವಲ್ ಟು ಡೆಲ್ಟಾ ಒನ್ ಬೈ ಡೆಲ್ಟಾ, ಇದು ಒಂದು ಫಾರ್ಮುಲಾ ಎಕ್ಸ್ನ ತೆಗಿಲಿಕ್ಕೆ. ವೈ ಈಸ್ ಈಕ್ವಲ್ ಟು ಡೆಲ್ಟಾ ಟು ಬೈ ಡೆಲ್ಟಾ, ಇದು ಇನ್ನೊಂದು ಫಾರ್ಮುಲಾ ವೈನ ಫೈಂಡ್ ಔಟ್ ಮಾಡೋಕ್ಕೆ. ಈ ಮೆಥಡಿಗೆ ಕ್ರಾಮರ್ಸ್ ರೂಲ್ ಅಥವಾ ಡಿಟರ್ಮಿನೆಂಟ್ ಮೆಥಡ್ ಅಂತ ಕರೀತಾರೆ. ಈ ಮೆಥಡೇ ಯೂಸ್ ಮಾಡಬೇಕು. ನೀವೇನು ಪ್ರೀವಿಯಸ್ ಹೈಸ್ಕೂಲಲ್ಲಿ ಕಲ್ತಿರೋ ಮೆಥಡ್ನ ಯೂಸ್ ಮಾಡಬೇಡ್ರಿ ಈಕ್ವೇಷನ್ಸ್ನ ಸಾಲ್ವ್ ಮಾಡಲಿಕ್ಕೆ. ಯಾಕೆ ಅಂದರೆ ಅವರು ಅಲ್ಲಿ ಪರ್ಟಿಕ್ಯುಲರಾಗಿ ಡಿಟರ್ಮಿನೆಂಟ್ ಮೆಥಡ್ ಅಥವಾ ಕ್ರಾಮರ್ಸ್ ರೂಲ್ ಯೂಸ್ ಮಾಡಿಕೊಂಡು ನೀವು ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿರಿ, ಸಾಲ್ವ್ ದ ಈಕ್ವೇಷನ್ಸ್ ಅಂತ ಕೇಳಿರ್ತಾರೆ. ಈಗ ಈ ರೂಲ್ನ ಹೆಂಗೆ ಅಪ್ಲೈ ಮಾಡೋದು ಅನ್ನೋದನ್ನು ಒಂದು ಎಕ್ಸಾಂಪಲ್ ತೊಗೊಂಡು ತೋರಿಸ್ತೀನಿ. ಸೊ ಸಾಲ್ವ್ ಪ್ರಾಬ್ಲಮ್ ಏನು ಕೊಡ್ತಾರೆ, ಸಾಲ್ವ್ ಸೈಮಲ್ಟೇನಿಯಸ್ ಪ್ರಾಬ್ಲಮ್ ಯಾವ ಥರ ಕೊಡ್ತಾರೆ, ಸಾಲ್ವ್ ದ ಈಕ್ವೇಷನ್ಸ್, ಸಾಲ್ವ್ ದ ಈಕ್ವೇಷನ್ಸ್ ಟೂ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಒನ್, ತ್ರೀ ಎಕ್ಸ್
ಪ್ಲಸ್ ಟೂ ವೈ ಇಸ್ ಈಕ್ವಲ್ ಟು ಒನ್ ಬೈ ಯೂಸಿಂಗ್ ಕ್ರಾಮರ್ಸ್ ರೂಲ್. ಇದು ಪ್ರಾಬ್ಲಮ್ ಕೊಡೋದು, ಈ ಥರ ಪ್ರಾಬ್ಲಮ್ ಕೊಡ್ತಾರೆ. ಸೊ ಈಗ ಇದು ಪ್ರಾಬ್ಲಮ್ ಇದು. ಈಗ ನಾವು ಯಾವ ಥರ ಎಕ್ಸ್ ಮತ್ತು ವೈನ ತೆಗಿಬೇಕು ಅನ್ನೋದನ್ನು ತೋರಿಸ್ತೀನಿ, ಸೊಲ್ಯೂಷನ್ ತೋರಿಸ್ತೀನಿ. ಫಸ್ಟ್ ಈಕ್ವೇಷನ್ ಯಾವುದು, ಟೂ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಫೋರ್. ಈ ಈಕ್ವೇಷನ್ನ ಸ್ಟ್ಯಾಂಡರ್ಡ್ ಫಾರಮಲ್ಲಿ ಬರೀರಿ. ಸ್ಟ್ಯಾಂಡರ್ಡ್ ಫಾರಮ್ ಅಂದರೆ ಇಲ್ಲಿ ನೋಡಿ, ಟೂ ಎಕ್ಸ್ ಪ್ಲಸ್ ವೈ ಅಂತ ಅಷ್ಟೇ ಕೊಟ್ಟಿದ್ದಾರೆ. ವೈ ಅಂತ ಅಷ್ಟೇ ಕೊಟ್ಟರೆ ಅದ್ರ ಕೋಎಫಿಷಿಯೆಂಟ್ ಅಂದರೆ ಅದ್ರ ಜೊತೆಗಿರೋ ನಂಬರ್ ಏನು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ ಅಂದರೆ ಝೀರೋ ಅಲ್ಲ, ಒನ್ ಏನೂ ಇಲ್ಲ ಅಂದರೆ ಒನ್. ಅದು ಒನ್ ಇಂಟು ವೈ, ಒನ್ ಇಂಟು ವೈ ಏನು ವೈ, ಹಾಗಾಗಿ ಒನ್ ಬರೆದಿರಲ್ಲ. ಏನು ಕೊಟ್ಟಿಲ್ಲ ಅಂದರೆ ಝೀರೋ ಅಂತ ತಿಳ್ಕೊಬಾರ್ದು. ಬರೀ ವೈ ಕೊಟ್ಟಿದ್ದಾರೆ ಅಂದರೆ ಅರ್ಥ ಒನ್ ಇಂಟು ವೈ ದಟ್ ಈಸ್ ಈಕ್ವಲ್ ಟು ಝೀರೋ, ದಟ್ ಈಸ್ ಈಕ್ವಲ್ ಟು ಸರಿ ಒನ್. ಎರಡನೇ ಈಕ್ವೇಷನ್ ಏನು, ತ್ರೀ ಎಕ್ಸ್ ಪ್ಲಸ್ ಟೂ ವೈ ಇಸ್ ಈಕ್ವಲ್ ಟು ಒನ್. ಇದು ಆ್ಯಸ್ ಇಟ್ ಈಸ್ ಇದೆ, ಇದನ್ನೇನು ನಾವು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಸ್ಟ್ಯಾಂಡರ್ಡ್ ಫಾರಮಲ್ಲೇ ಇದೆ, ತ್ರೀ ಎಕ್ಸ್ ಪ್ಲಸ್ ಟೂ ವೈ ಇಸ್ ಈಕ್ವಲ್ ಟು ಒನ್ ಅಂತಲೇ ಕೊಟ್ಟಿದ್ದಾರೆ. ಈಗ ಈ ಎರಡೂ ಈಕ್ವೇಷನ್ಸ್ ಯೂಸ್ ಮಾಡಿಕೊಂಡು ಡಿಟರ್ಮಿನೆಂಟ್ಸ್ ಬರೀರಿ. ಫಸ್ಟ್ ಯಾವ್ಯಾವ ಡಿಟರ್ಮಿನೆಂಟ್ಸು, ಡೆಲ್ಟಾ, ಡೆಲ್ಟಾ ಒನ್, ಡೆಲ್ಟಾ ಟು. ಈಗ ಫಸ್ಟ್ ಡೆಲ್ಟಾ ಬರಿತಾ ಇದ್ದೀನಿ. ಡೆಲ್ಟಾ, ಡೆಲ್ಟಾ ಬರೀಬೇಕು ಅಂದರೆ ಕೋಎಫಿಷಿಯೆಂಟ್ಸ್ ಅಷ್ಟೇ ಯೂಸ್ ಮಾಡಿರಿ. ಕೋಎಫಿಷಿಯೆಂಟ್ಸ್ ಅಂದರೆ ಎಕ್ಸ್ ಮತ್ತು ವೈ ಜೊತೆಗಿರೋ ನಂಬರ್. ಈಗ ಫಸ್ಟ್ ಈಕ್ವೇಷನ್ ತೊಗೋಬೇಕು, ಇದು ಫಸ್ಟ್ ಈಕ್ವೇಷನ್ನು, ಇದು ಎರಡನೇ ಈಕ್ವೇಷನ್ನು. ಫಸ್ಟ್ ಈಕ್ವೇಷನ್ನಲ್ಲಿ ಎಕ್ಸ್ ಜೊತೆಗಿರೋ ನಂಬರ್ ಯಾವುದು, ಟು. ವೈ ಜೊತೆಗಿರೋ ನಂಬರ್ ಯಾವುದು, ಒನ್. ಅದನ್ನು ಫಸ್ಟ್ ರೋ ಅಂತ ಬರೀರಿ. ಅದೇ ಥರ ಎರಡನೇ ಈಕ್ವೇಷನ್ ತೊಗೊಳ್ರಿ. ಎರಡನೇ ಈಕ್ವೇಷನ್ನಲ್ಲಿ ಎಕ್ಸ್ ಜೊತೆಗಿರೋ ನಂಬರ್ ತ್ರೀ, ವೈ ಜೊತೆಗಿರೋ ನಂಬರ್ ಟೂ, ಅದನ್ನು ಎರಡನೇ ರೋ ಆಗಿ ಬರೀರಿ. ಇದು ಡಿಟರ್ಮಿನೆಂಟ್ ಡೆಲ್ಟಾ. ನೀವು ಡಿಟರ್ಮಿನೆಂಟ್ ಡೆಲ್ಟಾ ಬರೆದ್ರಿ ಅಂದರೆ ಈ ಡೆಲ್ಟಾ ಒನ್, ಡೆಲ್ಟಾ ಟು ಈಸಿಯಾಗಿ ಬರೀಬಹುದು ಬೈ ಯೂಸಿಂಗ್ ಡಿಟರ್ಮಿನೆಂಟ್ ಡೆಲ್ಟಾ. ಯಾವ ಥರ ಅಂತ ತೋರಿಸ್ತೀನಿ ನೋಡಿರಿ. ಡಿಟರ್ಮಿನೆಂಟ್ ಡೆಲ್ಟಾ ಒನ್ ಈಸ್, ಈಗ ಫಸ್ಟ್ ಕಾಲಮ್ನ ರಿಪ್ಲೇಸ್ ಮಾಡಿರಿ. ಯಾವುದರಿಂದ, ಕಾನ್ಸ್ಟೆಂಟ್ಸ್ ಒನ್ ಒನ್ ಫಸ್ಟ್ ಕಾಲಮ್. ಟೂ ತ್ರೀ ಇದೆ, ಅದನ್ನು ತೆಗೆದು ಆ ಜಾಗದಲ್ಲಿ ಈ ಕಾನ್ಸ್ಟೆಂಟ್ಸ್ ಒನ್ ಒನ್ ಬರೀರಿ. ಆದರೆ ಸೆಕೆಂಡ್ ಕಾಲಮ್ ಅದನ್ನೇನು ಡಿಸ್ಟರ್ಬ್ ಮಾಡಬೇಡ್ರಿ, ಆ್ಯಸ್ ಇಟ್ ಈಸ್ ಬರೀರಿ. ಇದು ಡೆಲ್ಟಾ ಒನ್, ಒನ್ ಅಂದರೆ ಫಸ್ಟ್ ಕಾಲಮ್, ಫಸ್ಟ್ ಕಾಲಮ್ನ ರಿಪ್ಲೇಸ್ ಮಾಡಿರಿ ಅಂತ. ಒನ್ ಅಂದರೆ ಫಸ್ಟ್ ಕಾಲಮ್ ರಿಪ್ಲೇಸ್ ಮಾಡಿ. ನೆಕ್ಸ್ಟ್ ಅದೇ ಥರ ಎರಡನೇ ಡಿಟರ್ಮಿನೆಂಟ್, ಮೂರನೇ ಡಿಟರ್ಮಿನೆಂಟ್ ಡೆಲ್ಟಾ ಟು ಫೈಂಡ್ ಔಟ್ ಮಾಡಿರಿ. ಸೊ ಡೆಲ್ಟಾ ಟು ಬರೀಬೇಕು ಅಂದರೆ ನಾವು ಅಗೇನ್ ಡೆಲ್ಟಾ ಡಿಟರ್ಮಿನೆಂಟ್ನೇ ಯೂಸ್ ಮಾಡ್ಕೋಬೇಕು. ಈ ಡಿಟರ್ಮಿನೆಂಟ್ ಡೆಲ್ಟಾದಲ್ಲಿ ಬರೋ ಫಸ್ಟ್ ಕಾಲಮ್ ಏನಿದೆ, ಟೂ ತ್ರೀ, ಅದನ್ನು ಹಾಗೆ ಬರೀರಿ. ಅದನ್ನೇನು ಡಿಸ್ಟರ್ಬ್ ಮಾಡಬೇಡ್ರಿ, ಆ್ಯಸ್ ಇಟ್ ಈಸ್ ಬರೀರಿ. ಆದರೆ ಎರಡನೇ ಕಾಲಮ್ ಇದೆ ಅಲ್ಲ, ಅದನ್ನು ರಿಪ್ಲೇಸ್ ಮಾಡಿರಿ ಕಾನ್ಸ್ಟೆಂಟ್ಸ್ ಒನ್ ಒನ್ ಇಂದ. ಸೊ ಇದು ಡಿಟರ್ಮಿನೆಂಟ್ ಡೆಲ್ಟಾ ಟೂ. ಟೂ ಮೀನ್ಸ್ ಸೆಕೆಂಡ್ ಕಾಲಮ್, ಟೂ ಸೆಕೆಂಡ್ ಕಾಲಮ್ ರಿಪ್ಲೇಸ್ ಮಾಡಿರಿ ಅಂತ. ಈಗ ನೀವು ಮೂರು ಡಿಟರ್ಮಿನೆಂಟ್ಸ್ನ ನಾವು ಬರೆದ್ವಿ. ಇದು ಇಷ್ಟು ಬಿಟ್ಟರೆ ನೀವು ಇನ್ಯಾವ ಡಿಟರ್ಮಿನೆಂಟ್ಸು ಬರೆಯೋಕ್ಕಾಗಲ್ಲ. ಇಲ್ಲಿಗೆ ಎಲ್ಲ ಡಿಟರ್ಮಿನೆಂಟ್ಸು ಬರೆದಂಗಾಯಿತು ಈ ಎರಡು ಈಕ್ವೇಷನ್ ಯೂಸ್ ಮಾಡಿಕೊಂಡು. ಈ ಮೂರು ಡಿಟರ್ಮಿನೆಂಟ್ಸಿಂದು ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿರಿ. ಡಿಟರ್ಮಿನೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ, ಅದೇ ಥರ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿರಿ. ಯಾವ ಥರ ಫೈಂಡ್ ಔಟ್ ಮಾಡಬೇಕು, ಸೆಕೆಂಡ್ ಆರ್ಡರು ಬೈ ಯೂಸಿಂಗ್ ಕ್ರಾಸ್ ಮಲ್ಟಿಪ್ಲಿಕೇಶನ್. ಲೆಫ್ಟ್ ಸೈಡಿಂದ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. ಟೂ ಇಂಟು ಟು ಎಷ್ಟಾಗುತ್ತೆ, ಫೋರ್, ಮೈನಸ್ ಸೈನ್ ಬರೀರಿ. ರೈಟ್ ಸೈಡಿಂದ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ, ಒನ್ ಇಂಟು ತ್ರೀ, ತ್ರೀ. ಫೋರ್ ಮೈನಸ್ ತ್ರೀ ಈಸ್ ಒನ್. ನೆಕ್ಸ್ಟ್ ಡೆಲ್ಟಾ ಒನ್, ಅದೇ ಥರ ಡೆಲ್ಟಾ ಒನ್ ಮಾಡಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಲೆಫ್ಟ್ ಸೈಡಿಂದ ಮಾಡ್ಕೊಳ್ರಿ, ಒನ್ ಇಂಟು ಟೂ, ಟೂ, ಮೈನಸ್. ರೈಟ್ ಸೈಡಿಂದ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ, ಒನ್ ಇಂಟು ಒನ್, ಒನ್. ಇವೆರಡನ್ನು ಸಬ್ಟ್ರ್ಯಾಕ್ಟ್ ಮಾಡಿರಿ, ಟೂ ಮೈನಸ್ ಒನ್, ಒನ್. ನೆಕ್ಸ್ಟ್ ಡೆಲ್ಟಾ ಟು ಫೈಂಡ್ ಔಟ್ ಮಾಡಿರಿ. ಸೊ ಕ್ರಾಸ್ ಮಲ್ಟಿಪ್ಲೈ ಫ್ರಮ್ ಲೆಫ್ಟ್ ಸೈಡ್, ಟೂ ಇಂಟು ಒನ್, ಟೂ, ಮೈನಸ್. ಕ್ರಾಸ್ ಮಲ್ಟಿಪ್ಲೈ ಫ್ರಮ್ ರೈಟ್ ಸೈಡ್, ಒನ್ ಇಂಟು ತ್ರೀ, ತ್ರೀ. ಏನಾಯ್ತು ವ್ಯಾಲ್ಯೂ, ಟೂ ಮೈನಸ್ ತ್ರೀ ಈಸ್ ಮೈನಸ್ ಒನ್. ಇಲ್ಲಿ ಸೈನ್ ಕೇರ್ಫುಲ್ಲಾಗಿರಬೇಕು. ಈಗ ಡೆಲ್ಟಾ ಗೊತ್ತಾಯಿತು, ಡೆಲ್ಟಾ ಒನ್ ಗೊತ್ತಾಯಿತು, ಡೆಲ್ಟಾ ಟು ಗೊತ್ತಾಯಿತು, ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಫಾರ್ಮುಲಾ ಯೂಸ್ ಮಾಡಿಕೊಂಡು ಫೈಂಡ್ ಔಟ್ ಮಾಡಿರಿ. ಎಕ್ಸಿಗೆ ಫಾರ್ಮುಲಾ ಏನಾಗುತ್ತೆ, ಕ್ರಾಮರ್ಸ್ ರೂಲಲ್ಲಿ ಡೆಲ್ಟಾ ಒನ್ ಬೈ ಡೆಲ್ಟಾ. ಡೆಲ್ಟಾ ಒನ್ ಅಂದರೆ ಎಷ್ಟಿದೆ, ಒನ್ ಡಿವೈಡೆಡ್ ಬೈ ಡೆಲ್ಟಾ ಅಂದರೆ ಒನ್, ಒನ್ ಡಿವೈಡೆಡ್ ಬೈ ಒನ್ ಮೀನ್ಸ್ ಒನ್.
ಅದೇ ಥರ ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿರಿ. ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕೆ ಫಾರ್ಮುಲಾ ಡೆಲ್ಟಾ ಟು ಬೈ ಡೆಲ್ಟಾ. ಡೆಲ್ಟಾ ಟು ವ್ಯಾಲ್ಯೂ ಎಷ್ಟು ಬಂದಿದೆ? ಮೈನಸ್ ಒನ್ ಡಿವೈಡೆಡ್ ಬೈ ಡೆಲ್ಟಾ ವ್ಯಾಲ್ಯೂ ಎಷ್ಟಿದೆ? ಒನ್. ಮೈನಸ್ ಒನ್ ಬೈ ಒನ್ ಈಸ್ ಮೈನಸ್ ಒನ್. ನೋಡಿರಿ ಈಸಿಯಾಗಿ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಬಂತ. ಇದು ನಿಮಗೆ ಕ್ರಾಮರ್ಸ್ ರೂಲ್. ಈ ರೂಲಿಗೆ ಕ್ರಾಮರ್ಸ್ ರೂಲ್ ಅಂತ ಕರಿತೀವಿ. ಆ ರೂಲ್ನ ಯಾವ ಥರ ಯೂಸ್ ಮಾಡೋದು ಅಂತ ನಾನಿಲ್ಲಿ ತೋರಿಸಿದ್ದೀನಿ. ಈಗ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣಂತೆ. ಸೊ ದಿಸ್ ಈಸ್ ದ ಸೆಕೆಂಡ್ ಎಕ್ಸಾಂಪಲ್ ಟು ಸಾಲ್ವ್ ಲೀನಿಯರ್ ಈಕ್ವೇಷನ್ಸ್. ಇನ್ನೊಂದು ಎಕ್ಸಾಂಪಲ್ ಅಂದರೆ ಬೇರೆದೇ ಈಕ್ವೇಷನ್ಸ್ ತೊಗೊಳ್ತೀನಿ ನಾನು. ಸಾಲ್ವ್ ಎರಡನೇ ಎಕ್ಸಾಂಪಲ್, ಸಾಲ್ವ್ ಟೂ ಎಕ್ಸ್ ಮೈನಸ್ ತ್ರೀ ವೈ ಈಸ್ ಈಕ್ವಲ್ ಟು ಫೈವ್, ಸೆವೆನ್ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಏಯ್ಟ್ ಬೈ ಕ್ರಾಮರ್ಸ್ ರೂಲ್. ಇದು ಎರಡನೇ ಈಕ್ವೇಷನ್, ಎರಡನೇ ಪ್ರಾಬ್ಲಮ್. ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕ್ರಾಮರ್ಸ್ ನಿಮಗೆ ಅರ್ಥ ಆಗಲಿ ಅಂತ ನಾವೊಂದು ಎರಡು ಮೂರು ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲಿ ಸೊಲ್ಯೂಷನ್ ನೋಡಿರಿ ಯಾವ ಥರ ಮಾಡಬೇಕು ಅಂತಂದು. ಇಲ್ಲಿ ಪ್ರೊಸೀಜರ್ ನೀವು ಎಷ್ಟು ಪ್ರಾಬ್ಲಮ್ ಮಾಡಿರಿ ಪ್ರೊಸೀಜರ್ ಈಸ್ ಸೇಮ್. ಒಂದು ಸತಿ ನೀವು ಆ ಪ್ರೊಸೀಜರ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರಿ ಅಂದರೆ ಅದೇ ಸ್ಟೆಪ್ಪಲ್ಲೇ ನೀವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕು. ಫಸ್ಟ್ ಈಕ್ವೇಷನ್ ಯಾವುದು? ಟೂ ಎಕ್ಸ್ ಮೈನಸ್ ತ್ರೀ ವೈ ಈಸ್ ಈಕ್ವಲ್ ಟು ಫೈವ್. ಸೊ ಇದರಲ್ಲಿ ಎಕ್ಸ್ ಕೋಎಫಿಷಿಯೆಂಟ್ ಏನು? ಟೂ ಎಕ್ಸ್, ಟೂ ಎಕ್ಸ್ ಅಂತಲೇ ಬರೀರಿ. ವೈ ಕೋಎಫಿಷಿಯೆಂಟ್ ಮೈನಸ್ ತ್ರೀ ವೈ, ಅದನ್ನು ಹಾಗೆ ಬರೀರಿ, ದಟ್ ಈಸ್ ಈಕ್ವಲ್ ಟು ಫೈವ್. ಎರಡನೇ ಈಕ್ವೇಷನ್ ಏನು ಕೊಟ್ಟಿದ್ದಾರೆ? ಸೆವೆನ್ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಏಯ್ಟ್ ಅಂತ ಕೊಟ್ಟಿದ್ದಾರೆ. ಸೆವೆನ್ ಎಕ್ಸ್ ಮೈನಸ್ ವೈ ಅಂತ ಅಷ್ಟೇ ಕೊಟ್ಟಿದ್ದಾರೆ. ವೈ ಅಂತ ಅಷ್ಟೇ ಕೊಟ್ಟರೆ ನಾನೇನು ಹೇಳಿದೆ? ಒನ್ ಇಂಟು ವೈ ಅಂತ ಬರ್ಕೊಳ್ರಿ. ವೈ ಅಂತ ಅಷ್ಟೇ ಮೆನ್ಷನ್ ಮಾಡಿದ್ದಾರೆ, ಎಕ್ಸ್ ಅಂತ ಅಷ್ಟೇ ಮೆನ್ಷನ್ ಮಾಡಿದ್ದಾರೆ ಅಂದರೆ ಅದು ಒನ್ ಇಂಟು ವೈ ಅಥವಾ ಒನ್ ಇಂಟು ಎಕ್ಸ್ ಅಂತ ಅರ್ಥ. ಸೊ ಈ ಸೆವೆನ್ ಎಕ್ಸ್ ಮೈನಸ್ ವೈ ಮೈನಸ್ ಒನ್ ಇಂಟು ವೈ ಈಸ್ ಈಕ್ವಲ್ ಟು ಏಯ್ಟ್. ಇವೆರಡು ಈಕ್ವೇಷನ್ಸ್ ಕೊಟ್ಟಿರೋ ಈಕ್ವೇಷನ್ಸ್. ಈ ಈಕ್ವೇಷನ್ಸ್ ಯೂಸ್ ಮಾಡಿಕೊಂಡು ನಾವು ಡೆಟರ್ಮಿನೆಂಟ್ಸ್ನ ಬರೀಬೇಕು. ಯಾವ್ಯಾವ ಡೆಟರ್ಮಿನೆಂಟ್ಸು? ಫಸ್ಟ್ ಡೆಟರ್ಮಿನೆಂಟ್ ಡೆಲ್ಟಾ. ಯಾವ ಥರ ಬರೀಬೇಕು? ಫಸ್ಟ್ ಈಕ್ವೇಷನ್ನಲ್ಲಿ ಬರೋ ಕೋಎಫಿಷಿಯೆಂಟ್ಸ್ ಆಫ್ ಎಕ್ಸ್ ಆ್ಯಂಡ್ ವೈ. ಕೋಎಫಿಷಿಯೆಂಟ್ ಆಫ್ ಎಕ್ಸ್ ಏನು? ಟೂ. ಕೋಎಫಿಷಿಯೆಂಟ್ ಆಫ್ ವೈ ಮೈನಸ್ ತ್ರೀ. ಅದನ್ನು ಫಸ್ಟ್ ರೋ ಬರೀರಿ, ಫಸ್ಟ್ ರೋ ಹಾಗೆ ಬರೀಬೇಕು. ಅದೇ ಥರ ಎರಡನೇ ಈಕ್ವೇಷನಿಗೆ ಬನ್ನಿರಿ. ಎರಡನೇ ಈಕ್ವೇಷನ್ನಲ್ಲಿ ಬರೋ ಎಕ್ಸ್ ಕೋಎಫಿಷಿಯೆಂಟ್ ಸೆವೆನ್, ವೈ ಕೋಎಫಿಷಿಯೆಂಟ್ ಮೈನಸ್ ಒನ್, ಅದನ್ನು ಸೆಕೆಂಡ್ ರೋ ಅಂತಲೇ ಬರೀರಿ. ಸೆವೆನ್ ಮೈನಸ್ ಒನ್. ಸೊ ಸೈನ್ ಬರೀಬೇಕು. ಮೈನಸ್ ತ್ರೀ ಇದೆ, ಮೈನಸ್ ತ್ರೀನೇ ಬರೀಬೇಕು, ಬರೀ ತ್ರೀ ಬರಿಬೇಡ್ರಿ. ಮೈನಸ್ ಒನ್ ಮೈನಸ್ ಒನ್, ಇದು ಡೆಟರ್ಮಿನೆಂಟ್ ಡೆಲ್ಟಾ ಆಯಿತು. ನೆಕ್ಸ್ಟ್ ಡಿಟರ್ಮಿನೆಂಟ್ ಡೆಲ್ಟಾ ಒನ್ ಈಸ್. ಈಗ ಒನ್ ಅಂದರೆ ಫಸ್ಟ್ ಕಾಲಮ್ನ ರಿಪ್ಲೇಸ್ ಮಾಡಿರಿ. ಫಸ್ಟ್ ಕಾಲಮ್ನ ತೆಗೆದು ಈ ಕಾನ್ಸ್ಟೆಂಟ್ಸ್ ಫೈವ್ ಏಯ್ಟ್ ಬರೀಬೇಕು. ಕಾನ್ಸ್ಟೆಂಟ್ಸ್ ಫೈವ್ ಏಯ್ಟ್ ಬರೀರಿ ಫಸ್ಟ್ ಕಾಲಮ್ ಜಾಗದಲ್ಲಿ. ವೆರಾಸ್ ಸೆಕೆಂಡ್ ಕಾಲಮ್ ಏನಿದೆ ಅದು ಆ್ಯಸ್ ಇಟ್ ಈಸ್ ಬರೀರಿ, ಮೈನಸ್ ತ್ರೀ ಮೈನಸ್ ಒನ್. ನೆಕ್ಸ್ಟ್ ಮೂರನೇ ಡಿಟರ್ಮಿನೆಂಟ್ ಡೆಲ್ಟಾ ಟೂ. ಟೂ ಮೀನ್ಸ್ ಸೆಕೆಂಡ್ ಕಾಲಮ್. ಈ ಡಿಟರ್ಮಿನೆಂಟ್ ಡೆಲ್ಟಾದಲ್ಲಿ ಬರೋ ಫಸ್ಟ್ ಕಾಲಮ್ ಟೂ ಸೆವೆನ್, ಅದನ್ನು ಹಾಗೆ ಬರ್ಕೊಳ್ರಿ. ಸೆಕೆಂಡ್ ಕಾಲಮ್ ಏನಿದೆ, ಟೂ ಅಂದರೆ ಸೆಕೆಂಡ್ ಕಾಲಮ್, ಈ ಸೆಕೆಂಡ್ ಕಾಲಮ್ನ ರಿಮೂವ್ ಮಾಡಿ ಆ ಜಾಗದಲ್ಲಿ ಫೈವ್ ಏಯ್ಟ್ ಬರೀರಿ. ಫೈವ್ ಏಯ್ಟ್ ಕಾನ್ಸ್ಟೆಂಟ್ಸ್ ಬರೀಬೇಕು. ಸೊ ಫಸ್ಟ್ ಡಿಟರ್ಮಿನೆಂಟ್ ಡೆಲ್ಟಾ ಬರೀರಿ. ಆ ಡೆಲ್ಟಾ ಯೂಸ್ ಮಾಡಿಕೊಂಡು ಡೆಲ್ಟಾ ಒನ್ ಡೆಲ್ಟಾ ಟು ಯಾವ ಥರ ಬರೀಬೇಕು? ಬೈ ರಿಮೂವಿಂಗ್ ಫಸ್ಟ್ ಕಾಲಮ್ ವಿ ಆರ್ ಗೆಟಿಂಗ್ ಡೆಲ್ಟಾ ಒನ್, ಬೈ ರಿಮೂವಿಂಗ್ ಸೆಕೆಂಡ್ ಕಾಲಮ್ ವಿ ಆರ್ ಗೆಟಿಂಗ್ ಡೆಲ್ಟಾ ಟು. ಈಗ ಈ ಡಿಟರ್ಮಿನೆಂಟ್ಸ್ ವ್ಯಾಲ್ಯೂ ಇವ್ಯಾಲ್ಯೂಯೇಟ್ ಮಾಡಿರಿ. ಕ್ರಾಸ್ ಮಲ್ಟಿಪ್ಲೈ ಫ್ರಮ್ ಲೆಫ್ಟ್ ಸೈಡ್. ಟೂ ಇಂಟು ಮೈನಸ್ ಒನ್ ಮೈನಸ್ ಟೂ ಮೈನಸ್ ಮೈನಸ್ ತ್ರೀ ಇಂಟು ಸೆವೆನ್, ಮೈನಸ್ ತ್ರೀ ಇಂಟು ಸೆವೆನ್ ಈಸ್ ಮೈನಸ್ ಟ್ವೆಂಟಿ ಒನ್. ಇಲ್ಲಿ ಬ್ರಾಕೆಟ್ ಬರಿತಾ ಇದ್ದೀನಿ ಯಾಕೆ ಅಂದರೆ ಇಲ್ಲಿ ಆಲ್ರೆಡಿ ಒಂದು ಮೈನಸ್ ಸೈನ್ ಇದೆ, ಹಾಗಾಗಿ ಮೈನಸ್ ತ್ರೀನ ಸೆವೆನ್ ಜೊತೆ ಮಲ್ಟಿಪ್ಲೈ ಮಾಡಿದರೆ ಮೈನಸ್ ಟ್ವೆಂಟಿ ಒನ್ ಬರುತ್ತೆ, ಅದನ್ನು ಬ್ರಾಕೆಟಲ್ಲಿ ಬರೀರಿ. ಸಿಂಪ್ಲಿಫೈಡ್ ಮೈನಸ್ ಟೂ ಮೈನಸ್ ಇಂಟು ಮೈನಸ್ ಪ್ಲಸ್ ಟ್ವೆಂಟಿ ಒನ್ ದಟ್ ಈಸ್ ಈಕ್ವಲ್ ಟು ನೈನ್ಟೀನ್.